ನಮಸ್ತೆ ಎಲ್ಲರಿಗೂ, ಎಲ್ಲ ಹೇಗಿದ್ದೀರಾ? ಇವತ್ತು ಅಡುಗೆಗೆ ನಾನು ಸೊಪ್ಪು ಬೇಳೆ ಮಾಡ್ತಾಯಿದ್ದೀನಿ. ಸೊಪ್ಪಲ್ಲಿ ಒಂದು 3-4 ಥರ ತೊಗೊಂಡಿದ್ದೀನಿ. ನೆನ್ನೆ ನೀವು ಈ ಥರ ಸೊಪ್ಪನ್ನೆಲ್ಲ ಹೆಚ್ಚಾಕ್ಬಿಟ್ಟು ಮಸಾಲೆ ರೊಟ್ಟಿ ಮಾಡಿದ್ದು ನೋಡಿದ್ದೀರಲ್ವ? ಸೊಪ್ಪು ಉಳ್ಕೊಂಡಿತ್ತು. ಸರಿ, ಇದರಲ್ಲಿ ಸೊಪ್ಪು ಬೇಳೆ ಮಾಡೋಣ, ತುಂಬ ಚೆನ್ನಾಗಿರುತ್ತೆ ಅಂದ್ಕೊಂಡು ಇವಾಗ ಮಾಡ್ತಾಯಿದ್ದೀನಿ. ಫಸ್ಟು 1-2 ಟೀಸ್ಪೂನ್ ಎಣ್ಣೆ ಹಾಕಿದ್ದೀನಿ ಕುಕ್ಕರಲ್ಲಿ. ಎಲ್ಲ ಒಟ್ಟಿಗೆ ಹಾಕಿ ಕೂಗಿಸ್ಬಿಟ್ರೆ ತುಂಬ ಚೆನ್ನಾಗಾಗುತ್ತೆ. ಇದು ಹೊಂದ್ಕೊಂಡು ಅನ್ನಕ್ಕೂ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ. ಮಾಡ್ಕೊಳ್ಳಿ ಒಂದ್ಸಾರಿ. ಯಾವ ಸೊಪ್ಪನ್ನಾದರೂ ನೀವು ಬಳಸ್ಬೋದು. ನಾನಿಲ್ಲಿ ದಂಟು, ಮೆಂತ್ಯ, ಪಾಲಕು, ಈರುಳ್ಳಿ ಕಾವು ಬರುತ್ತಲ್ಲ ಅದು ಎಲ್ಲ ಹಾಕ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಈ ಸ್ವಲ್ಪ ಸೊಪ್ಪು ಉಳಿಸ್ಕೊಂಡಿದ್ದೀನಿ. ಇದು ತಿಂಡಿಗೆ ಮುಂದೆ ನಾಳೆನೋ ನಾಡಿದ್ದು ಮಸಾಲ ಚಪಾತಿ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊಪ್ಪುಗಳೆಲ್ಲ ಹಾಕಿ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಕುಕ್ಕರಲ್ಲಿ ಎಲ್ಲ ಒಟ್ಟಿಗೆ ಹಾಕಿ ಕುದಿಸ್ಕೊಂಡ್ಬಿಡ್ದು. ತುಂಬ ಈಸಿ ಕೂಡ, ಭಾಳ ರುಚಿಯಾಗಿ ಕೂಡ ಇರುತ್ತೆ. ಇವಾಗ ಸೊಪ್ಪೆಲ್ಲ ಹಾಕಿದ್ದಾಯ್ತಲ್ವಾ, ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಖಾರಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಇಷ್ಟು ಹಾಕ್ತಾಯಿದ್ದೀನಿ. ಇಲ್ಲಿ 2 ಟೊಮೆಟೊ ತೊಗೊಂಡಿದ್ದೀನಿ, 2 ಈರುಳ್ಳಿ ತೊಗೊಂಡಿದ್ದೀನಿ, ಖಾರಕ್ಕೆ 1-7 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಸಾಂಬಾರು ಪುಡಿ ಎಲ್ಲ ಹಾಕ್ತೀವಿ ಖಾರಕ್ಕೆ. ಖಾರ ನೋಡ್ಕೊತ ಹಾಕ್ಕೊಳ್ಳಿ. ಇಲ್ಲಿ ನನ್ನ ಹೆಸರುಬೇಳೆ, ತೊಗರಿಬೇಳೆ 2 ತೊಗೊಂಡಿದ್ದೀನಿ. ಸಣ್ಣ ಕಾಫಿ ಕುಡಿಯೋ ಗ್ಲಾಸ್ ಇದೆಯಲ್ಲ, ಅದರಲ್ಲಿ 1.5 ಗ್ಲಾಸ್ ತೊಗೊಂಡಿದ್ದೀನಿ ತೊಗರಿಬೇಳೆ ಮತ್ತು ಹೆಸರುಬೇಳೆ. ಬರೀ ತೊಗರಿಬೇಳೆಲ್ಲೂ ಮಾಡ್ಬೋದು, ಬಟ್ ಹೆಸರುಬೇಳೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ, ಗಟ್ಟಿಯಾಗಿ ಚಪಾತಿ ಕೂಡ ನೀವು ತಿನ್ಬೋದು. ಒಂದು ಚಿಕ್ಕ ಇದು ಟೀಸ್ಪೂನಲ್ಲಿ ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ, ಒಂದು ಚಿಟಿಕೆ ಅರಿಶಿನ. ಖಾರ ಹಾಕಿದ್ದೀವಲ್ವ ಮೆಣಸಿನ್ಕಾಯಿ, ಸಾಂಬಾರು ಪುಡಿ ಸ್ವಲ್ಪ ಹಾಕೊಳ್ಳಿ. 1-1.5 ಟೀಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು. ಧನಿಯಾ 1/2 ಟೀಸ್ಪೂನ್, ಧನಿಯಾ ಪೌಡರ್. ಸೊಪ್ಪಲ್ಲಿ ಸ್ವಲ್ಪ ಉಪ್ಪಿನಂಶ ಇರೋದ್ರಿಂದ ನೋಡ್ಕೊತ ಹಾಕೋಬೇಕು. 1/2 ಟೀಸ್ಪೂನು ಅಥವಾ 1 ಟೀಸ್ಪೂನ್ ಹಾಕಿದ್ರೆ ಸಾಕು. ಚಿಕ್ಕ ಸ್ಪೂನಲ್ಲಿ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಇಂಗು, ಎಲ್ಲನೂ 1 ರೌಂಡಿಗೆ ಬೆರೆಸ್ಬಿಟ್ಟು ಎಷ್ಟು ಬೇಕೋ ಅಷ್ಟು ನೀರು ಹಾಕಿ 3-4 ವಿಸಿಲ್ ಕೂಗಿಸಿದ್ರೆ ಸೂಪರಾಗಿ ಸೊಪ್ಪಿನ ಬೇಳೆ ರೆಡಿ ಆಗುತ್ತೆ. ಎಷ್ಟು ಸುಲಭ ಆಗಿ ಮಾಡ್ಬೋದು ಗೊತ್ತಾ ಇದು. ಇವಾಗ ಸ್ವಲ್ಪ ಸ್ವಲ್ಪ ಹುಳಿ ಹಾಕ್ತಾ ಇದ್ದೀನಿ. ಟೊಮೆಟೊ ಹಾಕಿರೋದ್ರಿಂದ ಹುಣಸೆಹಣ್ಣು ರಸ ಸ್ವಲ್ಪ ಹಾಕಿದ್ರೆ ಸಾಕು. ಚೆನ್ನಾಗಿ ಬೆಂದಮೇಲೆ ಮಸಿದ್ಬಿಟ್ಟು ಒಗ್ಗರಣೆ ಕೊಟ್ಬಿಟ್ರೆ ರೆಡಿ ಆಗುತ್ತೆ. ಇದು 3 ವಿಸಿಲ್ ಬರಲಿ. ಪ್ರೆಷರ್ ಫುಲ್ ಹೋಗಿದೆ, ಹೇಗಾಗಿದೆ ನೋಡೋಣ. ಬನ್ನಿ ನೋಡಿ, ಸೊಪ್ಪು ಬೇಳೆ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ. ಈ ಥರ ಮಸಿಯೋದಿರುತ್ತಲ್ಲ, ಅದರಲ್ಲಿ 1 ರೌಂಡಿಗೆ ಚೆನ್ನಾಗಿ ಮಸಿದ್ಬಿಟ್ರೆ ಹೊಂದ್ಕೊಂಡು ಚೆನ್ನಾಗಾಗುತ್ತೆ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಒಂದು ಒಳ್ಳೆ ಒಗ್ಗರಣೆ ಕೊಟ್ಬಿಟ್ರೆ ಸೊಪ್ಪು ಬೇಳೆ ಅನ್ನಕ್ಕೆ ರೆಡಿಯಾಗುತ್ತೆ. ಇದು ಬಿಸಿ ಬಿಸಿ ಅನ್ನಕ್ಕೆ ಈ ಸೊಪ್ಪು ಬೇಳೆ ಹಾಕ್ಕೊಂಡು 1 ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂದರೆ ಆಹಾ, ಈ ಥರ ಡಿಫ್ರೆಂಟಾಗಿ ಆರೋಗ್ಯವಾಗಿ ಮಾಡ್ಕೋಬೇಕು. ಇಷ್ಟೇ ಇದ್ರ ಕೆಲಸ, ತುಂಬ ಬೇಗ ಆಗೋಗುತ್ತೆ. ನೋಡಿ ಚೆನ್ನಾಗಿ ಮಸ್ತಿದ್ದೀನಿ. ಈಗ ಒಗ್ಗರಣೆ ಮಾಡೋಣ. 2 ಟೀಸ್ಪೂನ್ ಎಣ್ಣೆ ಇಟ್ಟಿದ್ದೀನಿ, 1/2 ಟೀಸ್ಪೂನ್ ಸಾಸಿವೆ, 1 ಟೀಸ್ಪೂನಷ್ಟು ಉದ್ದಿನಬೇಳೆ, ಮತ್ತು ಖಾರಕ್ಕೆ ಆಲ್ರೆಡಿ ಎಲ್ಲ ಹಾಕಿದ್ದೀವಿ, ಆದರೂ ಈ ಮಣ್ಣು ಕಟ್ಟಿದ ಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕಿ ಹಾಕಿದ್ರೆ ಭಾಳ ಚೆನ್ನಾಗಿರುತ್ತೆ. ಸ್ವಲ್ಪನೇ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ. ಆಲ್ರೆಡಿ ನಾವು ಸೊಪ್ಪು ಜೊತೆಗೆ ಹಿಂಗೆ ಹಾಕಿದ್ದೀವಿ, ಇನ್ನೊಂದು ಸ್ವಲ್ಪ ಹಿಂಗೆ ಹಾಕಿ ಒಗ್ಗರಣೆ ಕೊಟ್ಟರೆ ಭಾಳ ಗಮನೂ ಚೆನ್ನಾಗಿರುತ್ತೆ, ಡೈಜೆಷನ್ಗೆ ಭಾಳ ಒಳ್ಳೆಯದು ಹಿಂಗು. ನಾ ಸ್ವಲ್ಪ ಜಾಸ್ತಿ ಹಿಂಗೆ ಎಲ್ಲದಕ್ಕೂ ಬಳಸ್ತೀನಿ. ಬೆಳ್ಳುಳ್ಳಿ ಯೂಸ್ ಮಾಡೋರು ಇದ್ರ ಇವಾಗ ಒಗ್ಗರಣೆ ಟೈಮಲ್ಲೇ ಬೆಳ್ಳುಳ್ಳಿ 2 ಜಜ್ಜಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಸಾಸಿವೆ ಉದ್ದಿನ ಬೇಳೆ ಸಿಗ್ತಾ ಇದೆ. ಈಗ ಈ ಸೊಪ್ಪಿಗೆ ಒಗ್ಗರಣೆ ಹಾಕಿದಾಗಿದೆ,
ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತಾ ಇದೆ ನನಗೆ. ಅದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರು ಸೇರಿಸ್ಕೊಳ್ತೀನಿ. ನೀರೆಲ್ಲ ನೀವು ನೋಡ್ಕೊತಾ ಹಾಕ್ಕೋಬೋದು. ಇವಾಗ ಒಗ್ಗರಣೆನೂ ಆಗಿದೆ, ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದಿದೆ. ಒಂದೇ ಒಂದು ಕುದಿ ಬಂದ ತಕ್ಷಣ ಆಫ್ ಮಾಡಿದ್ರೆ ಇದ್ರ ಕೆಲಸ ಆಯಿತು. ಒಲೆ ಉರಿ ಆಫ್ ಮಾಡ್ತಾ ಇದ್ದೀನಿ ನೋಡಿ, ಕುದಿ ಬಂದಾಯಿತು. ಬಿಸಿಯಾಗಿರಲಿ ಅಂತ ಲಿಟ್ ಮುಚ್ಚಿ ಏಟು ಹಾಕಿಡ್ತಾ ಇದ್ದೀನಿ ಅಷ್ಟೇ. ಒಲೆ ಉರಿ ಎಲ್ಲ ಆಫ್ ಮಾಡಿ ಆಗಿದೆ. ಇವತ್ತು ಟಿಫನ್ಗೆ ನಾನು ಗೋಧಿ ನುಚ್ಚಿನ ಪೊಂಗಲ್ ಮಾಡ್ತಾ ಇದ್ದೀನಿ. ತುಂಬ ಸುಲಭವಾಗಿ ಮಾಡ್ಬೋದು, ಭಾಳ ಟೇಸ್ಟಿಯಾಗಿ ಬರುತ್ತೆ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡ್ಬಿಟ್ಟು ಡೈರೆಕ್ಟಾಗಿ ನಾನು ಎಲ್ಲ ಹಾಕ್ಬಿಡ್ತೀನಿ. ಒಟ್ಟಿಗೆ ಹಾಕಿ ಕೂಗಿಸಿದ್ರೇ ರುಚಿ ಜಾಸ್ತಿ. ಒಂದು 3 ಟೀಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ಪೊಂಗಲನ್ನು ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ತುಪ್ಪ ಕಾದ್ಮೇಲೆ ಗೋಡಂಬಿ, ಗೋಡಂಬಿಗೆಲ್ಲ ಅಳತೆ ಇಲ್ಲ, ಎಷ್ಟು ಬೇಕಾದ್ರೂ ಹಾಕೋಬೋದು. ಪೊಂಗಲ್ ಅಂದಮೇಲೆ ಗೋಡಂಬಿ ಹಾಕಿದ್ರೇ ರುಚಿ ಚೆನ್ನಾಗಿರುತ್ತೆ. ಫ್ರೆಶ್ ಆಗಿರೋ ಕರ್ಬೇವಿನ ಸೊಪ್ಪು, ಸ್ವಲ್ಪ ಗೋಡಂಬಿ ಕೆಂಪು ಗುದ್ದಬೇಕು. ಇದು ಕೆಂಪು ಆಗಷ್ಟೊತ್ತಲ್ಲಿ ನೋಡಿ, ಹಸಿಮೆಣಸಿನಕಾಯಿ, ಶುಂಠಿ, ಜೀರಿಗೆ, ಮೆಣಸು ಇಷ್ಟನ್ನು ಜಜ್ಜಿದ್ದೀನಿ. ಈ ಥರ ಕುಟ್ಟಿಟ್ಟು ಹಾಕಿದ್ರೇ ತುಂಬ ಚೆನ್ನಾಗಿರುತ್ತೆ. ಮಿಕ್ಸಿಗೆ ಹಾಕೋಬೇಡಿ, ತುಂಬ ಪೇಸ್ಟ್ ಆಗಿಬಿಡುತ್ತೆ. ಈ ಥರ ಪುಟಾಣಿಲಿ ಕುಟ್ಬಿಟ್ಟು ಹಾಕಿದ್ರೇ ಇದರ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲ ಒಂದೊಂದು ಟೀಸ್ಪೂನ್ ತೊಗೊಂಡಿದ್ದೀನಿ ಅಷ್ಟೇ, ಜೀರಿಗೆ ಮೆಣಸು ಎಲ್ಲ. ಮೆಣಸಿನ್ಕಾಯಿ ಮಾತ್ರ ಒಂದು 3-4 ತೊಗೊಂಡಿದ್ದೀನಿ. ಖಾರಕ್ಕೆ ನೋಡ್ಕೊಂತ ನೀವು ಹಾಕೋಬೋದು. ಒಂದು ಚಿಟಿಕೆ ಅರಿಶಿನ, ಈ ಸ್ವಲ್ಪ ಹಸಿ ವಾಸನೆ ಹೋಗೋದು ಹುರ್ಕೋಬೇಕು. ಯಾವಾಗಲೂ ಅಕ್ಕಿಯಲ್ಲಿ ಪೊಂಗಲ್ ಮಾಡ್ತೀವಲ್ವ, ಈ ಥರ ಗೋಧಿ ಮಿಕ್ಸಲ್ಲಿ ಮಾಡ್ಕೊಳ್ಳಿ, ಭಾಳ ಚೆನ್ನಾಗಿರುತ್ತೆ. ಈ ಡಯಾಬಿಟೀಸ್ ಇರೋರಿಗೆ ಅವ್ರಿಗೆಲ್ಲ ತುಂಬ ಒಳ್ಳೆಯದು. ಇದಕ್ಕೆ ಕಾಂಬಿನೇಷನ್ ಆಗಿ ಟೊಮೆಟೊ ಚಟ್ನಿ ಡಿಫ್ರೆಂಟಾಗಿ ಮಾಡಿ ತೋರಿಸ್ತೀನಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಇದ್ರ ಜೊತೆಗೆ ಆ ಕಾಂಬಿನೇಷನ್ ಟೊಮೆಟೊ ಚಟ್ನಿ. ಇದು ಹುರಿದಿದ್ದಾಗಿದೆ. ಈಗ ಇಲ್ಲಿ ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸ್ ಫುಲ್ಲು ಗೋಧಿ ನುಚ್ಚು ತೊಗೊಂಡು ತೊಳೆದಿಟ್ಟಿದ್ದೀನಿ. ಯಾವ ಅಳತೆಲಾದರೂ ನೀವು ಹಾಕ್ಕೋಬೋದು. ಒಂದು ಗ್ಲಾಸ್ಗೆ ಅರ್ಧ ಗ್ಲಾಸು ಹೆಸರುಬೇಳೆ ಲೆಕ್ಕ, ಹೆಸರುಬೇಳೆ ಮತ್ತು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿ ಹಾಕ್ತಾ ಇದ್ದೀನಿ ಇಲ್ಲಿ ನೋಡಿ. ಆ ಮೆಣಸು ಜೀರಿಗೆ ಘಮ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಹುರಿತಾ ಇರಬೇಕಾದ್ರೇ. ರುಚಿಗೆ ತಕ್ಕಷ್ಟು ಉಪ್ಪು, ನನ್ನ ಅಡುಗೆಗಳೆಲ್ಲ ಭಾಳ ಸುಲಭ, ಬೇಗ ಚಕ ಚಕ ಅಂತ ಮಾಡಿಬಿಡ್ಬೋದು. ತುಂಬ ಡೀಟೇಲ್ಡಾಗಿ ಮಾಡೋಕ್ಕೆ ಹೋಗಲ್ಲ ನಾನು, ಎಷ್ಟು ಸುಲಭ ಸಾಧ್ಯನೋ ಆ ಸುಲಭವಾಗಿ ಮಾಡ್ಕೊಂಡ್ಬಿಡ್ತೀನಿ. ಇದೆಲ್ಲ ನಾನು ಮಾಡೋ ಮೆಥಡು, ಒಬ್ಬೊಬ್ಬರು ಒಂದೊಂದು ಮೆಥಡಲ್ಲಿ ಮಾಡ್ತಾರೆ, ನಾನು ಸ್ವಲ್ಪ ಸುಲಭದ ದಾರಿ ನೋಡ್ಕೊಳ್ಳೋದು ಯಾವಾಗಲೂ. ಈಗ ಇದು ಹುರಿದಿದ್ದಾಗಿದೆ. ಒಂದು ಗ್ಲಾಸ್ ಗೋಧಿ ನುಚ್ಚಿ ಲೆಕ್ಕದಲ್ಲಿ 4 ಗ್ಲಾಸು ನೀರು ಸೇರಿಸ್ತಾ ಇದ್ದೀನಿ. ಪೊಂಗಲು ಸ್ವಲ್ಪ ತೆಳುವಾಗಿದ್ರೇ ಚೆನ್ನಾಗಿರುತ್ತೆ. ಇವಾಗ ಇದು ಕುದಿಯೋಕೆ ಬಂದಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 4-5 ವಿಷಲ್ಲು ಬಂದಮೇಲೆ ಆಫ್ ಮಾಡಿದ್ರೆ ಪ್ರೆಷರ್ ಇಳಿದ್ಮೇಲೆ ತೆಗೆದು ನೋಡಿ ಎಷ್ಟು ಚೆನ್ನಾಗಾಗಿರುತ್ತೆ ಅಂತ. ಚೆನ್ನಾಗಿ ಕುದಿತಾ ಇದೆ ಅಲ್ವಾ. ಇವಾಗ ಒಂದು ಹಿಡಿಯಷ್ಟು ತೆಂಗಿನಕಾಯಿ ತುರಿ, ಫ್ರೆಶ್ ಆಗಿ ತುರಿದಿರೋಂಥ ತೆಂಗಿನಕಾಯಿ ತುರಿ ಹಾಕ್ಬಿಟ್ಟು ಒಂದು ರೌಂಡಿಂಗ್ ಮಿಕ್ಸ್ ಮಾಡಿಬಿಡಿ. ಈ ಥರ ಕುದಿ ಬಂದಾಗಲೇ ಕುಕ್ಕರ್ ಮುಚ್ಚಳ ಮುಚ್ಚಬೇಕು, ಪ್ರೆಷರ್ ಇಳಿದಿರುತ್ತೆ ಅವಾಗ ನೋಡಿ. ಈಗ ಮುಚ್ಚಳ ಮುಚ್ಚಿಬಿಟ್ಟು ಒಂದು 3-4 ಕೂಗು ಬಂದರೆ ಸೂಪರಾದ ಗೋಧಿ ನುಚ್ಚಿನ ಪೊಂಗಲ್ ರೆಡಿಯಾಗುತ್ತೆ. ವಿಶಲ್ ಬರಲಿ, ಆಮೇಲೆ ಹೇಗಾಗಿದೆ ಅಂತ ನಿಮಗೆ ತೋರಿಸ್ತೀನಿ. ಈಗ ಇದಕ್ಕೆ ಕಾಂಬಿನೇಷನ್ ನಾನು ಹೇಳ್ದಂಗೆ ಟೊಮೆಟೊ ಚಟ್ನಿ ಮಾಡ್ಕೊಳ್ಳೋಣ. ಡಿಫ್ರೆಂಟಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ, ಬನ್ನಿ ಅದು ಹೇಗೆ ಮಾಡೋದು ಅಂತ ತೋರಿಸ್. ಟೊಮೆಟೊ ಚಟ್ನಿಗೆ ನಾನು ಕಡಲೆಕಾಯಿ ಎಣ್ಣೆ ಬಳಸ್ತಾ ಇದ್ದೀನಿ. ಒಂದು 3-4 ಚಿಕ್ಕ ಸ್ಪೂನಲ್ಲಿ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ್ಮೇಲೆ 1 ಟೀಸ್ಪೂನ್ ಸಾಸಿವೆ, 1 ಟೀಸ್ಪೂನಷ್ಟು ಮೆಂತ್ಯ. ಮೆಂತ್ಯ ಸ್ವಲ್ಪ ಮುಂದೆ ಇರಲಿ, ಏನು ಕಹಿ ಬರಲ್ಲ, ಚೆನ್ನಾಗೇ ಇರುತ್ತೆ. ಇದು ಫ್ರೈ ಆದಮೇಲೆ ಖಾರಕ್ಕೆ ತಕ್ಕ ಹಾಗೆ ನಾನಿಲ್ಲಿ ಮಣ್ಕಟ್ಟಿದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಖಾರ ಬರುತ್ತೆ, ಇದು ನೀವು ಯಾವ್ದು ಬಳಸ್ತೀರೋ ಆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಇದು ಸ್ವಲ್ಪ ಫ್ರೈ ಆದಮೇಲೆ ಅದು ಸಾಸಿವೆ ಸಿಡಿದ್ಮೇಲೆ
ಒಂದು 5 ಟೊಮೆಟೋನ ಹೆಚ್ಚಿಟ್ಕೊಂಡಿದ್ದೀನಿ. ದೊಡ್ಡ ದೊಡ್ಡದಾಗಿ ಹೆಚ್ಕೊಳ್ಳಿ, ಯಾಕಂದರೆ ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿಲಿ ರುಬ್ಕೊಂಡು ಬರ್ತೀವಿ. ಸೊ ಹಾಗಾಗಿ ಅದರಲ್ಲೇನು ತಣ್ಣಗೆ ಹೆಚ್ಚಬೇಕು ಅಂತ ಏನಿಲ್ಲ. ಕರ್ಬೇವಿನ ಸೊಪ್ಪು, ಹಸಿಮೆಣಸಿನಕಾಯಿ ಕೂಡ ತೊಗೊಂಡಿದ್ದೀನಿ, ಫ್ಲೇವರ್ಗೆ ಚೆನ್ನಾಗಿರುತ್ತೆ. ಸ್ವಲ್ಪ ಮೆತ್ತಗಾಗಬೇಕಿದೆ, ಅಲ್ಲಿವರೆಗೂ ಫ್ರೈ ಮಾಡಬೇಕು. ಉಪ್ಪು ಸೇರಿಸ್ಕೊಳ್ಳೋಣ, ಸ್ವಲ್ಪ ಹುಣಸೆ ಹಣ್ಣು, ಟೊಮೆಟೊ ಹುಳಿ ಟೊಮೆಟೊ ತೊಗೊಂಡಿದ್ರೆ ಹುಣಸೆ ಹಣ್ಣು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ನಾನು ತೊಗೊಂಡಿರೋದಿಲ್ಲ ಜಾಮ್ ಟೊಮೆಟೊ, ಸೊ ಅದಷ್ಟು ಹುಳಿ ಇರೋಲ್ಲ, ಅದಕ್ಕೆ ಸ್ವಲ್ಪ ಹುಳಿ ಸೇರಿಸಿದ್ದೀನಿ. ಮತ್ತು ಒಂದು 2 ಕ್ಯೂಬ್ ಅಷ್ಟು ಸಣ್ಣ ಸಣ್ಣದು ಬೆಲ್ಲ ಸೇರಿಸಿದ್ದೀನಿ. ಇದಕ್ಕೆ ಉಪ್ಪು ಹುಳಿ ಖಾರ ಬೆಲ್ಲ ಎಲ್ಲ ಬಿದ್ದರೆ ತುಂಬ ರುಚಿಯಾಗಿ ಬರುತ್ತೆ. ಇದು ಸ್ವಲ್ಪ ಬಾಡಲಿ, ಆಮೇಲೆ ತಣ್ಣಗಾದ್ಮೇಲೆ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ನೋಡಿ ಇವಾಗ ಕೂಲಾಗಿದೆ, ಮಿಕ್ಸಿಗೆ ಹಾಕೋಣ. ಸ್ವಲ್ಪ ಈ ಥರ ಸಾಸಿವೆ ರಸ ಹಂಗೆ ಉಳಿಸ್ಕೊಳ್ಳಿ, ಸೊ ದಟ್ ಮತ್ತೆ ಇದರಲ್ಲಿ ಹಾಕಿ ಒಂದು ರೌಂಡು ಫ್ರೈ ಮಾಡಬೇಕು. ಆಲ್ರೆಡಿ ಚೆನ್ನಾಗಿ ಹುರಿದಿದ್ದೀವಲ್ವಾ ಮೆತ್ತಗಾಗೋವರೆಗೂ. ಲಾಸ್ಟಲ್ಲಿ ಇದೆಲ್ಲ ರುಬ್ಕೊಂಬಂದಮೇಲೆ ಇದ್ರ ಜೊತೆ ಹಾಕಿ ಒಂದು ರೌಂಡ್ ಕುದಿಸಿದ್ರೆ ಟೊಮೆಟೊ ಚಟ್ನಿ ರೆಡಿಯಾಗುತ್ತೆ. ಪೊಂಗಲ್ಗೆ ನಾನು ಮಾಡ್ತಾ ಇರೋದ್ರಿಂದ ಆಮೇಲೆ ಎಷ್ಟು ಬೇಕೋ ಅಷ್ಟು ಚಟ್ನಿ ತೊಗೊಂಡು ಸ್ವಲ್ಪ ನೀರು ಹಾಕಿ ಕುದಿಸಿದ್ರೆ ಪೊಂಗಲ್ಗೆ ನೀರು ಚಟ್ನಿ ರೆಡಿಯಾಗುತ್ತೆ. ನೋಡಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಇಲ್ಲಿ ಉಳಿಸ್ಕೊಂಡಿದ್ವಲ್ಲ ಸ್ವಲ್ಪ ಸಾಸಿವೆ ಒಗ್ಗರಣೆ, ಅದಕ್ಕೆ ಹಾಕ್ಕೊಳ್ಳಿ. ಈ ಮಿಕ್ಸಿಲಿ ಅಂಟ್ಕೊಂಡಿದೆಯಲ್ಲ ಅದಕ್ಕೂ ನೀರು ಹಾಕಿ ಲಾಸ್ಟಲ್ಲಿ ಹಾಕೋಣ. ಇವಾಗ ಇದು ಸ್ವಲ್ಪ ಕುದೀಲಿ, ಆಲ್ರೆಡಿ ಚೆನ್ನಾಗಿ ನಾವು ಟೊಮೆಟೊನ ಬಾಡಿಸಿದ್ದೀವಿ, ಆದರೂ ಕೂಡ ಈ ಒಗ್ಗರಣೆ ಜೊತೆ ಒಂದು ರೌಂಡ್ ಕುದಿದ್ರೆ ಅನ್ನಕ್ಕೆ ಕಲಿಸ್ಕೊಳ್ಳೋಕ್ಕೆ ಚಪಾತಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇದು ಕುದ್ಮೇಲೆ ಒಂದು ಬಟ್ಲಿಗೆ ಎತ್ತಿಟ್ಕೊಂಬಿಡೋಣ. ಲಾಸ್ಟಲ್ಲಿ ಸ್ವಲ್ಪನೇ ಸ್ವಲ್ಪ ಉಳಿಸ್ಕೊಂಡು ಈ ಮಿಕ್ಸಿ ಜಾರಲ್ಲಿ ನೀರು ಹಾಕ್ಕೊಂಡು ಪೊಂಗಲ್ಗೆ ಕಾಂಬಿನೇಷನ್ಗೆ ಸ್ವಲ್ಪ ನೀರಾಗಿ ಚಟ್ನಿ ಥರ ಮಾಡ್ಕೊಳ್ಳೋದು ಅಷ್ಟೇ. ನಾನು ಅದನ್ನೇ ಹೇಳಿದ್ದು, ಡಿಫ್ರೆಂಟಾಗಿ ಮಾಡಿ ತೋರಿಸ್ತೀನಿ ನೋಡಿ ಅಂತ. ಎರಡು ಮೆಥಡು ಆಗುತ್ತೆ, ಒಂದು ಅನ್ನಕ್ಕೂ ಆಗುತ್ತೆ ಈ ಥರ ಗಟ್ಟಿಯಾಗಿ, ಇನ್ನೊಂದು ನೀರಾಗಿ ಪೊಂಗಲ್ಗೆ ನೆಂಚ್ಕೊಳ್ಳೋಕ್ಕೂ ಆಗುತ್ತೆ. ನೋಡಿ ಒಂದು ಬಟ್ಲಿಗೆ ಎತ್ತಿಟ್ಕೋತಾ ಇದ್ದೀನಿ. ಇದು ತಣ್ಣಗಾದ್ಮೇಲೆ ಫ್ರಿಡ್ಜಲ್ಲಿ ಇಟ್ಟರೆ ಚಪಾತಿ ಅನ್ನಕ್ಕೆಲ್ಲ ಆಗುತ್ತೆ ನಾನು ಹೇಳ್ದಂಗೆ. ಇವಾಗ ಈ ಬಾಣಲೆಯಲ್ಲಿ ಏನಿದೆ ನೋಡಿ, ಅದಕ್ಕೆ ಮತ್ತು ಮಿಕ್ಸಿಲಿ ಅಂಟ್ಕೊಂಡಿರೋದಕ್ಕೆ ನೀರು ಹಾಕ್ಕೊಂಡು ಮುಚ್ಚಲೂ ಇದೆ. ಸೊ ಈ ಪೊಂಗಲ್ಗೆ ಈ ಥರ ನೀರಾಗೇ ಇರಬೇಕು ಚಟ್ನಿ. ಇನ್ನೊಂಚೂರು ಬೇಕಿದ್ರೆ ಸೇರಿಸ್ಕೊಳ್ಳೋಣ. ನೋಡಿ ಬಿಸಿ ಬಿಸಿ ಪೊಂಗಲ್ಗೆ ಈ ಥರ ನೀರು ಚಟ್ನಿ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ. ಗೋಧಿ ನುಚ್ಚು ಬೇಡ ಅಂದವರು ಕೂಡ ಇನ್ನೊಂದು ಸ್ವಲ್ಪ ಹಾಕಿ ಅಂತಾರೆ, ಅಷ್ಟೂ ಚೆನ್ನಾಗಿರುತ್ತೆ. ನಾನು ಬಾಯಲ್ಲಿ ಹೇಳೋದಲ್ಲ, ನೀವು ಮನೇಲಿ ಮಾಡಿಬಿಟ್ಟು ತಿಂದು ನನಗೆ ಕಮೆಂಟಲ್ಲಿ ಹೇಳಿ ಹೇಗೆ ಬಂತು ಅಂತ. ಚೆನ್ನಾಗಿ ಕುದ್ದಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋಣ. ಕುದೀತಾ ಇದೆ, ಇವಾಗ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ. ಸಣ್ಣದಾಗಿ ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಾಕಬೇಕು. ಇವಾಗ ಪೊಂಗಲ್ಗೆ ಗೊಜ್ಜು ರೆಡಿಯಾಯಿತು, ನೀರು ಗೊಜ್ಜಿದು 2-in-1. ಗಟ್ಟಿಯಾಗಿ ಮಾಡ್ಕೊಂಡು ಚಪಾತಿ ಅನ್ನಕ್ಕೆ ಹಾಕೋಬೋದು, ನೀರು ಹಾಕ್ಕೊಂಡ್ರೆ ಪೊಂಗಲ್ಗೆ ನೀರು ಚಟ್ನಿ ರೆಡಿ. ಗೊಜ್ಜು ಚಟ್ನಿ ಏನು ಬೇಕಾದ್ರೆ ಕರ್ಕೊಳ್ಳಿ, ಯಾವ್ದು ಹೆಸರಿಂದ ಕರೆದ್ರೂ ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಪೊಂಗಲ್ ಇಟ್ಟಿದ್ವಲ್ಲ ಅದು ಪ್ರೆಷರಲ್ಲಿ ಇಳಿದಿದೆ, ಬನ್ನಿ ನೋಡೋಣ ಹೇಗಾಗಿದೆ ಅಂತ. ನೋಡಿ ಎಷ್ಟು ಕರೆಕ್ಟಾಗಿ ಎಷ್ಟು ಸಾಫ್ಟಾಗಿ ಹೆಂಗಾಗಿದೆ ನೋಡಿ. ನಾನು ಹೇಳ್ದಂಗೆ ಒಂದು ಗ್ಲಾಸ್ ನುಚ್ಚಿಗೆ 4 ಗ್ಲಾಸ್ ನೀರು ಹಾಕ್ಕೊಂಡ್ರೆ ಈ ಥರ ತೆಳುವಾಗಿ ಮೃದುವಾದ ಪೊಂಗಲ್ ರೆಡಿಯಾಗುತ್ತೆ. ಇಷ್ಟಪಟ್ಟವರು ಮೇಲೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿನ್ಬೋದು. ಆಲ್ರೆಡಿ ತುಪ್ಪದಲ್ಲೇ ಮಾಡಿರೋದ್ರಿಂದ ತುಪ್ಪ ಬೇಕಾಗಿರಲ್ಲ, ಬಟ್ ಮೇಲೆ ಒಂದು ಸ್ಪೂನ್ ಹಾಕ್ಕೊಟ್ರೆ ಫ್ಲೇವರಾಗಿ ಚೆನ್ನಾಗಿರುತ್ತೆ. ಓಕೆನಾ? ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ, ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ. ಇವತ್ತು ಟಿಫನ್ಗೆ ಗೋಧಿ ನುಚ್ಚು ಪೊಂಗಲ್ಲು ಮತ್ತು ಟೊಮೆಟೊ ಗೊಜ್ಜು, ಗೊಜ್ಜು ಚಟ್ನಿ, ನೀರು ಚಟ್ನಿ ಅಂತ ಕರಿಬೋದು ಅದು. ಮತ್ತು
ಸೊಪ್ಪು ಬೇಳೆ ಅಡುಗೆಗೆ ಅದು ಮಾಡ್ಕೊಳ್ಳಿ, ಯಾವ ಸೊಪ್ಪನ್ನಾದರೂ ಹಾಕ್ಕೊಂಡು ಮಾಡ್ಕೋಬೋದು, ಅಷ್ಟು ಚೆನ್ನಾಗಿರುತ್ತೆ ರುಚಿ. ಆಮೇಲೆ ನಾನು ಸೊಪ್ಪಿನ ಜೊತೆಗೆ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ. ಮುದ್ದೆ ಯಾರಿಗಾದರೂ ತೋರಿಸ್ಕೊಡ್ಬೇಕು ಅಂದರೆ ನಾನು ಕಮೆಂಟಲ್ಲಿ ಹೇಳಿ ಸುಲಭವಾದ ಮೆಥಡಲ್ಲಿ ತೋರಿಸ್ಕೊಡ್ತೀನಿ, ಅದು ಯಾವತ್ತಾದರೂ ನೀವು ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಆರೋಗ್ಯವಾಗಿ ತಿನ್ನೋಣ, ಆರೋಗ್ಯವಾಗಿರೋಣ. ಮತ್ತೆ ನಾನು ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.